ಮುಂದಿನ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಇಲ್ಲಿ ಸೊ ಬಿಜೆಪಿಯಿಂದ ಅಭ್ಯರ್ಥಿ ಯಾರನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ ಎಚ್ ನಾಗೇಶ್ ಕಾಂಗ್ರೆಸ್ ಆಗ್ಬಿಟ್ರು ಅವರು ಹಿಂದೆ ಬಿಜೆಪಿ ಸಪೋರ್ಟ್ ಕೊಟ್ಟಿದ್ರು ಅಲ್ಲಿನ ಇಂಡಿಪೆಂಡೆಂಟ್ ಎಂ ಎಲ್ ಎ ಹಾಗಾಗಿ ಎಚ್ ನಾಗೇಶ್ ಇಂದ ಸ್ಪರ್ಧೆ ಮಾಡ್ತಾರ ಮುಳುಬಾಗಲ ಹೋಗ್ತಾರ ಅದು ಗೊಂದಲ ಇದೆ ಮುಳಬಾಗಲೇ ಅಲ್ಲೇ ಮಾದೇಪುರ ಮಾದೇವಪುರ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ನೆಕ್ಸ್ಟ್ ಈಗ ಹಾಗಾಗಿ ಎರಡು ಕ್ಷೇತ್ರ ಇನ್ನು ತೂಗು ಇದೆ ಕನ್ಫರ್ಮ್ ಆಗಿಲ್ಲ ಆಮೇಲೆ ಕೆ ಎಚ್ ಮೀನಪ್ಪ ಬರಬಹುದು ಮುಳುಬಾಗ್ಲಿಗೆ ಅಂತಿದೆ ಆ ಕಡೆ ಕೊತ್ತೂರ್ ಮಂಜುನಾಥ್ ಕೇಸ್ ಏನು ಕ್ಲಿಯರ್ ಆಗಿದೆ ಅಂದ್ರೆ ಕ್ಲಿಯರ್ ಮೀನ್ಸ್ ಅವರು ಎಸ್ಸಿಗೆ ರಿಜೆಕ್ಟ್ ಆಗಿದೆ ಅಲ್ಲಿ ಸ್ಪರ್ಧೆ ಮಾಡಂಗಿಲ್ಲ ಜನರಲ್ ಕ್ಷೇತ್ರಕ್ಕೆ ಬರ್ಬೇಕು ಬಹುಶಃ ಒಂದು ಚಿಕ್ಕಬಳ್ಳಾಪುರ ಅಂತಿದ್ದಾರೆ ಕೋಲಾರಕ್ಕೂ ಒಂದು ಮನಸ್ಸು ಅಂತ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡು ಆಪ್ಷನ್ ಇದೆ ಸಿದ್ದರಾಮಯ್ಯ ಬಂದಿದ್ರಾಮಯ್ಯ ಕನೆಕ್ಷನ್ ಅಲ್ಲಿ ಚೇಂಜಸ್ ಆಗಬಹುದು ಆಟ ಅಂತ ಇದೆ ಇನ್ನು ಇದೆ ಕೋಲಾರ ಅಂದ್ರೆ ಈಗ ಮುಳುಬಾಗ್ಲಿಂದ ಕೊತ್ತೂರ್ ಮಂಜುನಾಥ್ ನಿಲ್ಲದಿಲ್ಲ ಇಲ್ಲ ಆಗಲ್ಲ ಆಗಲ್ಲ ಕಾಂಗ್ರೆಸ್ ನಾಗೇಶ್ ಬರಬಹುದೇನೋ ಗೊತ್ತಿಲ್ಲ ಬಟ್ ಹಂಗಿದೆ ಕಾಂಗ್ರೆಸ್ ಬಂದಿರೋದ್ರಿಂದ ಸೊ ಇಂದ ಸಿಗ ಹೇಳಿ ಸುಂದರ್ ಅವರ ಹೆಸರು ಕೇಳಿ ಬರ್ತಿದೆ ಎಕ್ಸ್ ಕಾರ್ಪೊರೇಟ್ ಅದೇನು ಅಂತ ಇದೇನಿಲ್ಲ ಹಾಗಾಗಿ ಇನ್ನು ಜೆಡಿಎಸ್ ನ ಸಮೃದ್ಧಿ ಮಂಜುನಾಥ್ ಅನೌನ್ಸ್ ಆಗ್ಬಿಟ್ಟಿದೆ ಸೊ ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ ಬಿಜೆಪಿಗೆ ನೆಲೆ ಇಲ್ಲ ಜಾಸ್ತಿ ಅಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಸಮೃದ್ಧಿ ಮಂಜಾತ್ ಲಾಸ್ಟ್ ಟೈಮ್ ಸೋಲೋದಕ್ಕೆ ಆಲಂಗೂರ್ ಶ್ರೀನಿವಾಸ್ ಕಾರಣ ಅಲಂಗೂರು ಶ್ರೀನಿವಾಸ್ ಅವರು ಲಾಸ್ಟ್ ಒಂದು ಎರಡು ಮೂರು ದಿನ ಬೇಕಾದ್ರೆ ಏನೋ ಮಾತಾಡ್ಬಿಟ್ಟಿದ್ರು ಸಮೃದ್ಧಿ ಮಂಜುನಾಥ್ ಅಲಂಗೂರು ಶ್ರೀನಿವಾಸ್ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಎಕ್ಸ್ ಮಿನಿಸ್ಟ್ರು ಎಕ್ಸ್ ಎ ಮೇಲೆ ಶ್ರೀನಿವಾಸ್ ಸಾಕಷ್ಟು ಪ್ರಬಲ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಒಂದು ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಬೆಂಬಲ ಇದೆ ಅವ್ರಿಗೆ ಓಟ್ ಹೇಳಿದ್ರೆ ಹಾಗಾಗಿ ಅವ್ರಿಗೆ ಲಾಸ್ ಆಯ್ತು ಲಾಸ್ಟ್ ಟೈಮು ಈ ಸಲ ಕುಮಾರಸ್ವಾಮಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ನಾನು ಈ ಸಲ ಎಲೆಕ್ಷನ್ ಮಾಡ್ತೀನಿ ಅಂತ ಅಲಂಗೂರು ಶ್ರೀನಿವಾಸ್ ಹಾಗಾಗಿ ಸಮೃದ್ಧಿ ಮಂಜುನಾಥ್ಗೆ ಸ್ವಲ್ಪ ಪಾಸಿಟಿವ್ ಜಾಸ್ತಿ ಇದೆ ಈಗ ಅಲ್ಲಿ ಮುಳುಬಾಗ್ಲು ಕ್ಷೇತ್ರದಲ್ಲಿ ಸಮೃದ್ಧಿ ಮಂಜುನಾಥ್ ಒಂದ್ ರೀತಿ ಅವ್ರಿಗೆ ಬಲ ಬಂದಂತಾಯ್ತು ಆ ಒಂದು ಫ್ಯಾಮಿಲಿ ಕೊತ್ತೂರು ಮಂಜುನಾಥ್ ಕಂಟೆಸ್ಟ್ ಮಾಡಲ್ಲ ಅನ್ನೋದು ಸ್ಪಷ್ಟ ಆಯ್ತು ಹೌದು ಲೀಗಲ್ಲಿ ಸಾಧ್ಯ ಇಲ್ಲಾಸ್ ಆಫ್ ಸಾಧ್ಯ ಇಲ್ಲ ಅಂತ ಕಾರಣ ಅಲ್ಲಿ ನಿಲ್ಲಂಗಿಲ್ಲ ಈ ಕಾಂಗ್ರೆಸ್ ಯಾರ್ ಗಂಡು ಅಂತ ಇಲ್ಲ ಕೆ ಎಚ್ ಮುನಿಯಪ್ಪ ಇಲ್ಲಿ ಇದ್ ಕಾಣ ಬರಕ್ ಸಾಧ್ಯ ಈಗ ಅವರು ದೇವನಹಳ್ಳಿಯಿಂದ ಆರಾಮಾಗಿ ಮುಳುವಾಗ್ಲೂ ಬರಬಹುದು ಅಥವಾ ನಾಗೇಶ್ನೆ ಅಲ್ಲಿಗೆ ಹಾಕ್ಬಹುದು ಇಲ್ಲ ಮುನಿಯಪ್ಪ ಅವ್ರನ್ನ ತಂದಿ ಮಹದೇವಪುರಕ್ಕೆ ಹಾಕ್ಬಹುದು ಮುನಿಯಪ್ಪನವ್ರಿಗೆ ದೇವನಹಳ್ಳಿಗಿಂತ ಮುಳುಬಾಗ್ಲಕ್ಕೆ ಅದು ಮಂಜು ಜೊತೆ ರಾಜಿ ಆಗ್ಬೇಕು ರಾಜಿ ಆಗ್ಬೇಕು ಇಲ್ಲಾಂದ್ರೆ ಮುನಿಯಪ್ಪನವ್ರು ಮಾದೇವಪುರಕ್ಕೆ ಹೋಗೋದ್ ಬೆಸ್ಟ್ ಅದೊಂದು ಒಳ್ಳೆ ಅವಕಾಶ ನೋಡ್ಬೇಕು ನಾವು ಹೋಗೋದ್ ಮುಳುಬಾಗ್ಲೆ ಬೆಟ್ರಿ ಆಕ್ಚುಲಿ ಕೆ ಎಚ್ ಮುನಿಯಪ್ಪಗೆ ಅಲ್ಲಿ ಮಂಜುನ ಸಪೋರ್ಟ್ ಮಾಡ್ಬೇಕಲ್ಲ ಅದೇ ಈಗ ಕೊತ್ತಿರ ಮನ ಚಿಕ್ಕಬಳ್ಳಾಪುರನೋ ಅಥವಾ ಬೇರೆ ಕೋಲಾರಕ್ಕೂ ಟಿಕೆಟ್ ಕೊಟ್ಟಾಗ ಅಲ್ಲಿ ಇವರು ಸಪೋರ್ಟ್ ಮಾಡಿದ್ರೆ ಕೆ ಎಚ್ ಮುನಿಯಪ್ಪ ಆಯ್ತಪ್ಪ ಆಗಿದೆಯಲ್ಲ ಆಗೋಗಿದೆ ಈಗ ಇಬ್ರು ಒಂದಾಗಣ ಪಕ್ಷ ಗೆಲ್ಲಬೇಕು ಅಂತ ಏನಾದ್ರು ರಾಜಿ ಆಗಿ ಇಬ್ರಿಗೂ ಜೊತೆ ಆಗ್ಬೇಕು ಕೆಲಸ ಮಾಡ್ಬೇಕು ಅಂದ್ರೆ ಇಬ್ರು ಒಟ್ಟಾಗಿ ಮಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಸೊ ಕೆ ಎಚ್ ನಮಗೆ ಮುಳುಬಾಗಲ ಬೆಸ್ಟ್ ಕೊತ್ತಿರುವ ರಾಜಿ ಆದ್ರೆ ಮಾತ್ರ ಈಗ ಈಗ ಓಲಿ ಬೆಸ್ಟ್ ಗೆಸ್ಟ್ ಇರ್ಲಿ ನೋಡ್ಕೊಳ್ಳಲ್ಲ ಈ ಟ್ರೆಂಡ್ ಏನಿದೆ ಟ್ರೆಂಡ್ ಈಗ ಸಿ ಬಿಜೆಪಿ ನೆಲ ಇಲ್ಲ ಅಲ್ಲಿ ಯಾರೋ ಆಗ್ತಿದಾರೆ ಏನು ಆಗಲ್ಲ ಬಿಜೆಪಿಯಿಂದ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿಗ್ ಯಾರ ಯಾರು ಗೊತ್ತಿಲ್ಲ ಸಮೃದ್ಧಿ ಮಂಜುನಾಥ್ ಲಾಸ್ಟ್ ಟೈಮ್ ಸೋಸಿದ್ದು ಕೆಲವೇ ಅಂತರಗಳಿಂದ ಹಾಗಾಗಿ ಕ್ಷೇತ್ರ ಬಿಟ್ಟೋಗಿರಲಿಲ್ಲ ಅವರು ಕ್ಷೇತ್ರದಲ್ಲ ಇದ್ರು ಕೆಲಸ ಮಾಡ್ಕೊಂಡಿದ್ರು ಪಂಚರತ್ನಾತ್ರ ಶುರುವಾಗಿದ್ದು ಅಲ್ಲಿಂದೇ ಒಂದು ಸಲ ಆಗಿ ಎರಡು ಸಲ ಆಗಿಲ್ಲ ಮೂರನೇ ಸಲ ಕೂಡ ಅಲ್ಲಿಂದನೇ ಶುರುವಾಯಿತು ಸ್ವಲ್ಪ ಇದೆ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಆಲಂಗೂರ್ಸಿರೋಸ್ ಅವರ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಈ ಬಾರಿ ಸಮೃದ್ಧಿ ಮಂಜುನಾಥ್ ಟ್ರೆಂಡಲ್ಲಿ ಮುಂದೆ ಇದ್ದಾರೆ ಲಾಸ್ಟ್ ಟೈಮ್ ಅವರೇ ಮುಂದೆ ಇದ್ದರು ಈ ಬಾರಿ ಇನ್ನು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬಂದಿದ್ದಾರೆ ಮುಳಬಾಗ್ನಲ್ಲಿ ಜೆ ಡಿ ಎಸ್ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಬಿಸಿನೀರಲ್ಲಿ ಇದನ್ನು ಒಂದು ಹದಿನೈದು ನಿಮಿಷ ಇದು ಮಾಡಿಕೊಂಡು ಇದನ್ನು ಬೇಸಿಕ್ ಫುಡ್ಡು ಫಸ್ಟ್ ಯಾವುದು ತಿಂದಿರೇ ಇದನ್ನು ತೊಗೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತುಂಬ ಒಳ್ಳೆಯ ಪ್ರಾಡಕ್ಟು ಇದು ಇಷ್ಟು ಕರ್ನಾಟಕದಲ್ಲೇ ಇದ್ದುಕೊಂಡು ನಮ್ಮವರೇ ಯೂಸ್ ಮಾಡಬೇಕು ಅಂತ ನಾವು ಹೇಳ್ತೀವಿ